ಇಬ್ಬರ ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ ಅಂತ ಪಕ್ಷದಲ್ಲಿ ಬಲಿಷ್ಠವಾದ ಪಕ್ಷ ಭಾರತೀಯ ಜನತಾ ಪಕ್ಷ ಜನ ಆಕಾಂಕ್ಷಿಗಳು ಹೆಚ್ಚಾಗ್ತಾರೆ ಅದೇ ಸೇಮ್ ಟೈಮ್ ಇದ್ದಾಗ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತೆ ಅನ್ಸಲ್ವಾ ಖಂಡಿತವಾಗಿ ಅದು ಕಾರ್ಯಕರ್ತರುಗಳಲ್ಲಿ ಗೊಂದಲಗಳು ಆಗುತ್ತೆ ಅದನ್ನ ಕಾರ್ಯಕರ್ತರು ಏನು ಮಾಡಕ್ಕಾಗಲ್ಲ ನಾವೇನು ಮಾಡಕ್ಕಾಗಲ್ಲ ಅದೆಲ್ಲ ಹೈಕಮಾಂಡ್ ಕೆಲಸ ಮಾಡ್ತಾರೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಭರವಸೆ ಕೊಟ್ಟು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರು ಅನ್ನೋದು ಚರ್ಚೆ ಆಗ್ತಾ ಇದೆ ಕೆಲವರು ಮಂತ್ರಿಗಳು ಅವರು ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ ಅದು ಬಿಟ್ಟು ಏನು ಏನು ಇಲ್ಲ ನಿಮ್ಮ ಯಾಕೆ ಜನ ವೋಟ್ ಹಾಕಬೇಕು ಅಂತ ಯಾರು ಜನ ಒಳ್ಳೇದ್ ಮಾಡ್ತಾರೋಟ್ ಹಾಕಲಿಲ್ಲ ನಿಮ್ಮ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾರಿಗೋ ಟಿಕೆಟ್ ಕೊಟ್ಟರೆ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀರಾ ಹೈಕಮಾಂಡ್ ಆಗಿರ್ಬೋದು ಪಕ್ಷದ ಮುಖಂಡರುಗಳಾಗಿರ್ಬೋದು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದ್ರ ಬದ್ಧವಾಗಿ ಇರ್ತೀವಿ ಸರ್ ನಾವು ಅಂದ್ರೆ ನೀವು ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಲ್ವಾ ಸಪೋರ್ಟ್ ಮಾಡಬೇಕು ಯಾರೋ ಒಬ್ಬರು ಮುಂದೆ ನುಗ್ತಾ ಇದ್ದಾರೆ ಅಂದ್ರೆ ನಾನು ಅವ್ರಿಗಿಂತ ಮುಂದೆ ನುಗ್ಬೇಕು ಅಂತ ಸಹಜವಾಗಿ ನುಗ್ಗಕ್ಕೆ ಹೋಗ್ತಾರೆ ನಮಗಿಂತ ಹೆಚ್ಚಾಗಿ ಜನ ಪಬ್ಲಿಕ್ ಮಾತಾಡ್ತಾಯಿದ್ದಾರೆ ಈ ತಾಲೂಕಲ್ಲಿ ನಾವು ಓಟ್ ಹಾಕಿ ತಪ್ಪು ಮಾಡಿಬಿಟ್ರಿ ಅಂತ ಮಾಲೂರು ತಾಲೂಕಲ್ಲಿರೋ ಟೌನಲ್ಲಿರೋಂಥ ಬಸ್ ಸ್ಟಾಪ್ ಕೂಡ ಒಂದು ಕೂಡ ಸರಿ ಇಲ್ಲ ಈ ರೋಡಲ್ಲಿ ಆಸ್ಟೆಂಟ್ ಆಗಿದೆ ಆಸ್ಟೆಂಟಾಗಿ ಕಾಲು ಕೈ ಮುರ್ಕೊಂಡು ಸುಮಾರು ಒಂದು ಏಳೆಂಟು ಜನ ಸತ್ತಿದ್ದಾರೆ ಆದ್ರೆ ಯಾರೂ ಇದನ್ನು ಕೇಳೋರಿಲ್ಲ ಇನ್ನೂರ ಇಪ್ಪತ್ತು ಕೋಟಿಗೆ ಅಲ್ಲಿ ಬ್ಯಾನರ್ ಹಾಕಿ ಇಂತಿಂಥ ರಸ್ತೆ ಇಷ್ಟು ಕೋಟಿ ಕೆಲಸ ಮಾಡಿದ್ವಿ ಇಂಥವ್ರು ಗುರ್ತಿಗೆದಾರರು ಇಂಥವ್ರು ಅಂತ ಪಬ್ಲಿಕ್ ಕೇಳಬೇಕಲ್ಲ ಬಿ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ನಿರೀಕ್ಷೆ ಇದೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಾಜ್ಯದಲ್ಲಿ ಅಧಿಕಾರ ಬಂದೇ ಬರುತ್ತೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಜೊತೆಗೆ ವೋಟರ್ ಐ ಡಿ ಸ್ಕ್ಯಾಮ್ ಸಾಕಷ್ಟು ಆರೋಪಗಳು ಬರ್ತಾ ಇದಾವೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾರಲ್ಲ ಕೊಟ್ಟವ್ರು ಯಾರನ್ನು ತೋರಿಸ್ಬೇಕಲ್ಲ ಕೊಟ್ಟವ್ರು ಯಾರು ತಗೊಂಡವ್ರ ಯಾರು ಸಿಎಂ ಆದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಯಾರನ್ನ ಉತ್ತಮ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಖಂಡಿತವಾಗಿ ಮಾಡ್ತಾರ ಬಯಸ್ತೀನಿ ವರ್ಸಸ್ ಈ ತರ ಆಗ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಅನ್ನೋ ಒಂದು ಚರ್ಚೆ ರಾಜ್ಯ ಒಪ್ಕೊಂಡಿರುವಂತ ನಾಯಕರು ಹಾಗಾಗಿ ಇದನ್ನೆಲ್ಲ ಹೈಕಮಾಂಡ್ ಅವರು ನೋಡ್ಕೊತಾರೆ ಸರ್ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿ ವೀಕ್ಷಕರಿಗೆ ಸ್ವಾಗತ ನಾನೀಗ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ ಆಗ್ಲಿಂದ ನಾವು ಸಾಕಷ್ಟು ಜನರನ್ನ ಮಾತಾಡ್ತಾ ಇದ್ವಿ ಮಾಲೂರಲ್ಲಿ ಸೊ ಏನಾಗ್ತಿದೆ ರಾಜಕಾರಣದಲ್ಲಿ ಹೇಗೆಲ್ಲ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಯಾರು ಈ ಕ್ಷೇತ್ರದ ಎಮ್ ಎಲ್ ಎ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ವಿ ಈಗ ನಮ್ಮ ಜೊತೆ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥ ವಿ ಡಿ ಊ ಡಿ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ ಹೇಗಿದೆ ಕಾನ್ಸ್ಟಿಟೆನ್ಸಿಯಲ್ಲಿ ಅವರ ಪಕ್ಷದಲ್ಲಿ ಹೇಗಿದೆ ಬೆಳವಣಿಗೆಗಳು ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಗಿದೆ ಸರ್ ಮಾದೂರು ವಿಧಾನಸಭಾ ಕ್ಷೇತ್ರ ರಾಜಕಾರಣ ರಂಗೇರ್ತ ದಿನೇ ದಿನೇ ಕೆಲವೊಂದಿಷ್ಟು ಕಾಂಗ್ರೆಸ್ ಎಮ್ ಎಲ್ ಎ ಇದ್ದಾರೆ ಜೆ ಡಿ ಎಸ್ನ ಕೂಡ ಆಕಾಂಕ್ಷಿಗಳಿದ್ದಾರೆ ಬಿ ಜೆ ಪಿ ಕೂಡ ಆಕಾಂಕ್ಷಿಗಳಿದ್ದಾರೆ ಸೊ ಹೇಗಿದೆ ರಾಜಕಾರಣ ನಿಮ್ಮ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ ಸರ್ ಒಳ್ಳೆ ರೆಸ್ಪಾನ್ಸ್ ಇದೆ ಕಾರ್ಯಕರ್ತರಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಪಬ್ಲಿಕ್ ಕೂಡ ಜನಂಗದ್ದು ಜನ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಹಾಗಾಗಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಕಳೆದ ನಾಲ್ಕು ವರ್ಷಗಳಿಂದ ನೀವು ಕ್ಷೇತ್ರದಲ್ಲಿ ಸುತ್ತಾಡ್ತಾ ಓಡಾಡ್ತಾ ಇದ್ದೀರಾ ಜನರ ಜೊತೆ ಇದಾರೆ ಅನ್ನೋ ಒಂದು ಅಭಿಪ್ರಾಯ ಕೆಲವೊಂದಿಷ್ಟು ಮಂದಿ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಮಾತಾಡಿಸ್ಬೇಕಾದ್ರೆ ಸೊ ಈಗ ಮತ್ತೊಬ್ಬರು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಮಾಜಿ ಎಮ್ ಎಲ್ ಎ ಮಂಜಾಥ್ ಗೌಡ್ರು ಸೊ ಇಬ್ಬರ ನಡುವೆ ಟಿಕೆಟ್ ಫೈಟ್ ನಡೀತಾ ಇದೆ ಅಂತ ಸರ್ ಅದು ಸಹಜ ಪಕ್ಷದಲ್ಲಿ ಬಲಿಷ್ಠವಾದ ಪಕ್ಷ ಭಾರತೀಯ ಜನತಾ ಪಕ್ಷ ಹಾಗಾಗಿ ಜನ ಆಕಾಂಕ್ಷಿಗಳು ಹೆಚ್ಚಾಗ್ತಾರೆ ಹೆಚ್ಚಾಗಿದ ತಕ್ಷಣ ಏನು ಗೊಂದಲಗಳ ಏನೂ ಆಗಲ್ಲ ಇಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಕಾರ್ಯಕರ್ತರು ಪಕ್ಷಕ್ಕೆ ಸಂಘಟನೆ ಮಾಡ್ತಾರೋ ಅಂಥವ್ನ ಗುರುತಿಸಿ ಮುಂದಿನ ದಿನ ಜವಾಬ್ದಾರಿಗಳು ಆಗಲಿ ಟಿಕೆಟ್ ಕೊಡೋವಂಥದ್ದಾಗಲಿ ಆಗ ಅದೆಲ್ಲ ಆಮೇಲೆ ಹಾಗಾಗಿ ಇವಾಗ ನಿರಂತರವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಯಾರು ಜನಗಳ ಜೊತೆ ಇದ್ದಾರೆ ಯಾರು ಜನಕ್ಕೆ ಕಷ್ಟಕ್ಕೆ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ ಅಂಥವ್ರಿಗೆ ಸಹಜವಾಗಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅದೇ ರೀತಿ ಇವತ್ತು ನಮ್ಮ ಒಂದು ವಾತ ಈ ಮಾಲೂರು ತಾಲೂಕಲ್ಲಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಜನ ತುಂಬ ಒಂದು ಖುಷಿಯಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಹೇಳೋಕ್ಕೆ ಬಯಸ್ತೀನಿ ಸರ್ ಎಸ್ ಈಗ ಓಕೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಜೊತೆ ಜನ ಇದ್ದಾರೆ ಅಂತ ನಿಮ್ಮ ಅಭಿಪ್ರಾಯ ಅದೇ ಅಟ್ ಸೇಮ್ ಟೈಮ್ ಇನ್ನೊಬ್ಬರು ಆಸ್ಪಿಂಟ್ ಇದ್ದಾಗ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗುತ್ತೆ ಅನಿಸಲ್ವಾ ಖಂಡಿತವಾಗಿ ಅದು ಕಾರ್ಯಕರ್ತರಿಗೆ ಗೊಂದಲಗಳು ಆಗುತ್ತೆ ಅದನ್ನು ಕಾರ್ಯಕರ್ತರು ಏನು ಮಾಡೋಕ್ಕಾಗಲ್ಲ ನಾವೇನು ಮಾಡೋಕ್ಕಾಗಲ್ಲ ಅದೆಲ್ಲ ಹೈಕಮಾಂಡು ಪಕ್ಷದ ಹಿರಿಯರು ಮಾಡಬೇಕಾಗಿರೋದು ಅವೆಲ್ಲ ಮುಂದಿನ ದಿನಗಳಲ್ಲಿ ಪಕ್ಷದ ಹೈಕಮಾಂಡ್ ಆಗಲಿ ಹಿರಿಯರೆಲ್ಲ ಕೂತ್ಕೊಂಡು ಸರಿ ಮಾಡೋಂಥ ಕೆಲಸ ಮಾಡ್ತಾರೆ ಕೋಲಾರಲ್ಲಿ ವರ್ತು ಪ್ರಕಾಶ್ ಮತ್ತು ಮಾಲೂರಿಗೆ ಮಂಜುನಾಥ್ ಕೂಡ ಬಿ ಕೂಡ ಪಿಗೆ ಸೇರ್ಪಡೆಗೊಂಡಾಗ ಸೊ ಇಬ್ಬರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಭರವಸೆ ಕೊಟ್ಟು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು ಅನ್ನೋದು ಚರ್ಚೆ ಆಗ್ತಾ ಇದೆ ಅವೆಲ್ಲ ಹೂ ಹೋಗ್ಲು ಇಲ್ಲಿ ಯಾರು ಮೊದಲೇ ಸೀಟ್ ರಿಸರ್ವ್ ಮಾಡ್ಕೊಳ್ಳೋಕಾಗಲ್ಲ ಇದೆಲ್ಲ ಭಾರತೀಯ ಜನತಾ ಪಕ್ಷ ಯಾರಿಗೂ ಮೊದಲೇ ಘೋಷಣೆ ಮಾಡೋದಾಗಿರ್ಬೋದು ಹೋಗಿ ಅಲ್ಲಿ ಆಶ್ವಾಸನೆ ಕೊಡೋದಾಗಿರ್ಬೋದು ಅವೆಲ್ಲ ಏನು ನಡೆಯಲ್ಲ ಅವರವರು ಹೇಳ್ಕೊಬೋದು ನಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದೀವಿ ಅಂತ ಯಾರನ್ನ ಕಾರ್ಯಕರ್ತನ ಕೇಳಿ ಕೊಡ್ತೀವಿ ಅಂತ ಹೇಳಿದಾರಾ ಯಾರಾದರೂ ಇಲ್ಲಿ ಮಾಲೂರು ತಾಲೂಕಲ್ಲಿ ಕಾರ್ಯಕರ್ತರು ಕೋಲಾರ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಪಕ್ಷ ಸಂಘಟನೆ ಮಾಡೋರು ಯಾರಾದರೂ ಕೂರಿಸಿ ಯಾವುದಪ್ಪ ಇಂಥವ್ರನ್ನ ಸೇರಿಸ್ಕೊತಾ ಇದ್ದೀವಿ ಸೇರಿಸ್ಕೊಬೇಕಾ ಬೇಡವಾ ಏನು ನಿಮ್ಮ ಅಭಿಪ್ರಾಯ ಅಂತ ಕಾರ್ಯಕರ್ತರು ಏನು ಕೇಳಿದಾರಾ ಏನು ಯಾರು ಕಾರ್ಯಕರ್ತರು ಕೇಳಿಲ್ಲ ಏನಿಲ್ಲ ಕೆಲವರು ಮಂತ್ರಿಗಳು ಅವರು ಕರ್ಕೊಂಬಂದಿದ್ದಾರೆ ಕರ್ಕೊಂಬಂದು ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ ಅದು ಬಿಟ್ಟು ಏನು ಗೊಂದಲಗಳಲ್ಲ ಏನೂ ಇಲ್ಲ ಯಾರಿಗೂ ಟಿಕೆಟ್ ನಿಮ್ಮಂಥವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾರಿಗೂ ಇದುವರೆಗೂ ಯಾರಿಗೂ ಇಡೀ ರಾಜ್ಯದಲ್ಲಿ ಯಾರಿಗೂ ಘೋಷಣೆ ಕೂಡ ಆಗಿಲ್ಲ ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ರಾಜ್ಯದಿಂದ ಸರ್ವೆ ಆಗುತ್ತೆ ಸರ್ವೆಗಳು ತಾಲೂಕಲ್ಲಿ ಸರ್ವೆ ಮಾಡ್ತಾರೆ ಪಕ್ಷದ ಕಾರ್ಯಕರ್ತರು ಅಭಿಪ್ರಾಯ ಕೇಳ್ತಾರೆ ಇದೆಲ್ಲ ಆದಮೇಲೆ ಪಕ್ಷ ತೀರ್ಮಾನ ಮಾಡೋದು ಯಾ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಮುನಿರತ್ನ ಆಮೇಲೆ ನಿಮ್ಮ ಎಂ ಪಿ ಮುನಿಸ್ವಾಮಿ ಇಬ್ಬರು ಕೂಡ ಅವ್ರನ್ನ ಕರ್ಕೊಂಬಂದರು ಟಿಕೆಟ್ ಕೊಡಿಸ್ತೀವಿ ಅಂತ ನಿಮ್ಮ ಜೊತೆ ಅವ್ರು ನಿಂತ್ಕೊಳ್ತಾ ಇಲ್ವಾ ಅಂತ ಸರ್ ಈಗ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೋ ನಮ್ಮ ಜೊತೆ ನಿಂತ್ಕೊಂಡಿಲ್ವೋ ಅವೆಲ್ಲ ನಾವು ಕೂಡ ನೋಡ್ತಾ ಇಲ್ಲ ನಾವೇನು ಮೂಲ ಬಿ ಜೆ ಪಿ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರ ಅಷ್ಟೇ ಸಾಕು ನಮಗೆ ಹಾಗಾಗಿ ಯಾರು ನಮ್ಮ ಜ ನಮಗೇನು ಸರ್ಕಾರದಿಂದ ಯಾವುದೋ ಕೆಲ್ಸಗಳು ಮಾಡಿಕೊಡ್ಬೇಕು ಸಾಕು ನಮ್ಮ ಯಾವುದೋ ಅಧಿಕಾರ ಇದ್ಕೊಂಡು ಹೋಗಿ ಏನಾರ ಕೆಲಸ ಮಾಡಿಸ್ಬೇಕಾದ್ರೆ ನಮ್ಗೆ ಮಂತ್ರಿಗಳು ಬೇಕು ಇನ್ನೊಬ್ಬರು ಬೇಕು ಹಾಗಾಗಿ ನಾವೇನು ಯಾವ ಕೆಲಸಕ್ಕೂ ಹೋಗಿ ನಮ್ಮ ಕಾರ್ಯಕರ್ತರಾಗಿರ್ಬೋದು ಯಾರು ನಮ್ಗೆ ಮಾಡಿಕೊಡಿ ಅಂತಲೂ ಯಾರು ಕೇಳಲ್ಲ ಈಗಾಗಲೇ ಇಲ್ಲಿ ಭಾರತೀಯ ಜನತಾ ಪಕ್ಷ ಹತ್ತು ವರ್ಷದಿಂದ ಕಲ್ತ್ಕೊಂಡಿದ್ದೀವಿ ಕಲ್ತ್ಕೊಂಡಿದ್ದು ಕೂಡ ಯಾರಿಗೂ ಏನು ಸಂಘಟನೆ ಮಾಡಬೇಕು ಆ ಸಂಘಟನೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಹಾಗಾಗಿ ಯಾರು ಮಂತ್ರಿಗಳಿದ್ದಾರೆ ಯಾರೇ ಆಗಿರ್ಬೋದು ಏನು ಇಲ್ಲಿ ಸಂಘಟನೆ ಯಾರು ಇದ್ದಾರೆ ಕೆಲಸ ಯಾರು ಮಾಡ್ತಾಯಿದಾರೆ ಅವೆಲ್ಲ ನೋಡಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ಆರ್ತೇವೋ ಅವ್ರದ್ದು ಅವರು ನಮ್ಮ ಪರವಾಗಿ ಇದಾರೋ ನಮ್ಮ ಪರವಾಗಿಲ್ವೋ ಅವೆಲ್ಲ ನಾವು ಯೋಚನೆ ಮಾಡ್ತಾಯಿಲ್ಲ ಸರ್ ನಮ್ಮ ಕೆಲಸ ಏನು ನಿರಂತರವಾಗಿ ಪಕ್ಷ ಸಂಘಟನೆ ಮಾಡೋ ಕೆಲಸ ಯಾವ ರೀತಿ ಮಾಡಬೇಕು ಆ ಸಂಘಟನೆ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಿಮ್ಮ ವಿಜನ್ ಸೇರಿ ನಿಮಗೆ ಯಾಕೆ ಮಾಲ್ನೂರು ಜನ ಓಟ್ ಹಾಕಬೇಕು ಅಂತ ಮಾಲೂರು ಜನ ನನಗೆ ಯಾಕೆ ಓಟ್ ಹಾಕಬೇಕು ಅಂತ ನನಗೇನು ಓಟ್ ಯಾಕೆ ಹಾಕಬೇಕು ಅಂತಂದರೆ ಯಾರು ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಜನಗಳಿಗೆ ಜನಗಳ ಮಧ್ಯೆ ದಿಂತಿ ಯಾರು ಕೋವಿಡ್ ಸಮಯದಲ್ಲಾಗಿರ್ಬೋದು ಅವ್ರ ಕಷ್ಟ ಸುಖದ ಸಮಯದಲ್ಲಾಗಿರ್ಬೋದು ಆಗಿರ್ಬೋದು ಯಾರು ಯಾರು ಸ್ವಂದಿಸ್ತಾ ಇದ್ದಾರೆ ಅಂಥವ್ರಿಗೆ ಓಟ್ ಹಾಕ್ಲಿ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಬಯಸ್ತೀನಿ ನನಗೆ ಅಂತಲ್ಲ ಯಾರು ಜನಕ್ಕೆ ಒಳ್ಳೇದು ಮಾಡ್ತಾರೋ ಅಂಥವ್ರಿಗೆ ಓಟ್ ಹಾಕ್ಲಿ ನನಗೆ ನನಗೆ ಮುಂದಿನ ದಿನಗಳಲ್ಲಿ ಸೀಟ್ ಕೊಟ್ಟರೆ ನನಗೆ ಓಟ್ ಹಾಕಲಿ ಸೀಟ್ ಕೊ ಮೂರು ಪಕ್ಷದಲ್ಲಿನೂ ಮೂರು ಜನಕ್ಕೂ ಟಿಕೆಟ್ ಕೊಡ್ತಾರೆ ನಿಂತ್ಕೊಂಡೇ ನಿಂತ್ಕೊಂತಾರೆ ಯಾರು ಒಳ್ಳೆ ಕೆಲಸ ಮಾಡ್ತಾರ ಅಂತ ಅನಿಸ್ತಾರೋ ಅಂತವ್ರಿಗೆ ಓಟ್ ಕೊಡಲಿ ಅಂತ ಬಿಟ್ಟು ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಈಗ ನಿಮ್ಮ ಪಕ್ಷದಲ್ಲಿ ನಿಮಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಬೇರೆ ಯಾರಿಗೋ ಟಿಕೆಟ್ ಕೊಟ್ಟರೆ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡ್ತೀರಾ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಸಂಘಟನೆ ಮಾಡ್ತೀವಿ ನಮ್ಮ ಕಾರ್ಯಕರ್ತರ ತೀರ್ಮಾನಗಳು ಏನಂತ ತಿಳ್ಕೊತೀವಿ ನಮ್ಮ ಪಕ್ಷದ ಹೈಕಮಾಂಡ್ ಆಗಿರ್ಬೋದು ಪಕ್ಷದ ಮುಖಂಡರುಗಳಾಗಿರ್ಬೋದು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೋ ಅದ್ರ ಬದ್ಧವಾಗಿ ಇರ್ತೀವಿ ಸರ್ ನಾವು ಸೊ ಅಂದರೆ ನೀವು ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಲ್ವಾ ಇಂಡಿವಿಜುವಲ್ ಯಾರಿಗೂ ನಾನು ಯಾಕೆ ಸರ್ ಸಪೋರ್ಟ್ ಮಾಡಬೇಕು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಅವತ್ತು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಬದ್ಧವಾಗಿರ್ತೀವಿ ಅಲ್ವಾ ಅದು ಬಿಟ್ಟು ಅವ್ರ ತೀರ್ಮಾನ ಬಿಟ್ಟು ನಾವು ಯಾವುದೇ ತೀರ್ಮಾನಗಳು ತೊಗೊಳೋಕ್ಕೂ ಹೋಗಲ್ಲ ನಾವು ಕೆಂಪೇಗೌಡ ರಥಯಾತ್ರೆ ಬಂದಾಗ ಸ್ವಲ್ಪ ಗೊಂದಲ ಆಯಿತು ಗಲಾಟೆ ಆಯಿತು ಅಲ್ಲೇ ಮಾಡಿದ್ರು ಅಂತ ಹೇಳಿದ್ರು ಕಂಪ್ಲೇಂಟ್ಸ್ ಎಲ್ಲ ಆಯಿತು ಸೊ ಯಾಕೆ ಇಷ್ಟೊಂದು ಗೊಂದಲ ಬಿ ಜೆ ಪಿಯಲ್ಲಿ ಅಂತ ಪಕ್ಷ ಹೇಳೋದಲ್ಲ ಹೇಗ್ತಾನೆ ಪಕ್ಷ ಬಲಿಷ್ಠವಾದದ್ದು ಪಕ್ಷದಲ್ಲಿ ಸಂಘಟನೆ ಮಾಡಬೇಕಂತ ತುಂಬ ಹೆಚ್ಚಾಗಿದ್ದಾರೆ ಹಾಗಾಗಿ ಇವೆಲ್ಲ ಸಹಜ ಯಾರೋ ಒಬ್ಬರು ಮುಂದೆ ನುಗ್ತಾ ಇದಾರೆ ಅಂದ್ರೆ ನಾನು ಅವ್ರಿಗಿಂತ ಮುಂದೆ ನುಗ್ಗಬೇಕು ಅಂತ ಸಹಜವಾಗಿ ನುಗ್ಗಕ್ಕೆ ಹೋಗ್ತಾರೆ ಬಿಟ್ರೆ ಬರೀ ಗೊಂದಲಗಳೆಲ್ಲ ಏನು ಇಲ್ಲ ಸಹಜವಾಗಿ ಇವೆಲ್ಲ ನಡೆಯೋಂಥದ್ದೇ ಅವೆಲ್ಲ ಏನು ಮಾಡೋಕ್ಕೂ ಆಗೋಲ್ಲ ನೀವು ಹೇಳಿದ್ರಿ ಪಕ್ಷ ಬಲಿಷ್ಠವಾಗಿದೆ ಅಂತ ಆ ಬಲಿಷ್ಠವಾಗಿರೋ ಪಕ್ಷ ಕಾರ್ಯಕರ್ತರಿಗೆ ಅದೇ ರೀತಿಯ ಬಲಿಷ್ಠವಾದ ಒಂದು ಗೊಂದಲ ಇಲ್ಲದೆ ಒಂದು ರೀತಿ ಕನ್ಫ್ಯೂಷನ್ ಇಲ್ಲದೆ ಸೊ ಇವರೇ ನಮ್ಮ ನಾಯಕರು ಈ ಕ್ಷೇತ್ರಕ್ಕೆ ಇವರೇನಪ್ಪ ಅನ್ನೋ ಒಂದು ಒಂದು ನಿರ್ಧಾರಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಬರ್ತವೆ ಸರ್ ಆದಷ್ಟು ಬೇಗ ಇನ್ನೊಂದು ತಿಂಗಳು ಎರಡು ಒಳಗಡೆ ಅವೆಲ್ಲ ಆಗುತ್ತೆ ಇನ್ನೊಂದು ತಿಂಗಳು ಎರಡು ತಿಂಗಳು ವೆಯ್ಟ್ ಮಾಡಿದ್ರೆ ಅದಕ್ಕೆ ತಾನಾಗ ತಾನೇ ಅವೆಲ್ಲ ಸರಿ ಮಾಡೋಂಥ ಕೆಲಸನೂ ಮಾಡ್ತಾರೆ ಯಾವ ರೀತಿ ಸೂಚನೆ ಕೊಡಬೇಕು ಆ ರೀತಿ ಸೂಚನೆ ಕೂಡ ಕೊಡ್ತಾರೆ ಏನು ಮಾದೂರು ಕ್ಷೇತ್ರದಲ್ಲಿ ಈಗಿನ ಹಾಲಿ ಎಮ್ ಎಲ್ ಎ ಏನಿದ್ದಾರೆ ನಂಜೇಗೌಡರು ಅವ್ರು ಏನು ಮಾಡಿಲ್ಲ ಅವರ ಒಂದು ಲೂ ಪೋಲ್ಸನ್ನು ಇಟ್ಕೊಂಡು ಏ ಹೇಗೆ ನೀವು ಜನರ ಹತ್ರ ಹೋಗ್ತೀರಾ ಅಂತ ಮಾಲೂರಿನ ತಾಲೂಕಿನ ಶಾಸಕರು ತುಂಬ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ನಾವು ಇದು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಅವ್ರ ಬಗ್ಗೆ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲಾದರೆ ಇವತ್ತು ನಮಗಿಂತ ಹೆಚ್ಚಾಗಿ ಜನ ಪಬ್ಲಿಕ್ ಮಾತಾಡ್ತಾರೆ ಈ ತಾಲೂಕಲ್ಲಿ ನಾವು ಓಟ್ ಹಾಕಿ ತಪ್ಪು ಮಾಡಿಬಿಟ್ರಿ ಅಂತ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ನಾವೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಅಂತೇಳ್ಬಿಟ್ಟು ಹೇಳ್ತಾರೆ ಹಾಗಾಗಿ ಅವರು ವಿಚಾರವಾಗಿ ಸುಮ್ಮನೆ ಮಾತಾಡಿ ಪ್ರಯತ್ನ ಇಲ್ಲ ಇನ್ನೇನು ಎರಡು ಮೂರು ತಿಂಗಳು ನಾಲ್ಕೈದು ತಿಂಗಳಲ್ಲಿ ಎಲೆಕ್ಷನ್ ಬರುತ್ತೆ ತಕ್ಕವಾಗಿ ಉತ್ತರ ಜನನೇ ಕೊಡ್ತಾರೆ ಅದಕ್ಕೆ ಹಾಗಾಗಿ ನಾವು ಸುಮ್ಮನೆ ಯಾಕೆ ಮಾತಾಡೋದು ಮಾತಾಡಿ ಪ್ರಯತ್ನ ಇಲ್ಲ ನಾವೇನು ಪಕ್ಷಾತೀತವಾಗಿ ನಾವೇನು ಜನ ಓಟ್ ಹಾಕಿದ್ದಾರೆ ನಿಮ್ಮ ಧರ್ಮ ಕೆಲಸ ಮಾಡಬೇಕಾಗಿರೋದು ಮೈನ್ ರೋಡಲ್ಲಿ ಮುಖ್ಯ ರಸ್ತೆಗಳಾಗಿರ್ಬೋದು ತಾಲೂಕಲ್ಲಿರೋಂಥ ರಸ್ತೆಗಳಾಗಿರ್ಬೋದು ಬಸ್ ಸ್ಟಾಪು ಮಾಲೂರು ತಾಲೂಕಲ್ಲಿರೋಂಥ ಟೌನಲ್ಲಿರೋಂಥ ಬಸ್ ಸ್ಟಾಪ್ ಕೂಡ ಒಂದು ಕೂಡ ಸರಿ ಇಲ್ಲ ಅಲ್ಲಿ ಅಟ್ಲೀಸ್ಟ್ ಒಂದು ಟಾಯ್ಲೆಟ್ ಕೂಡ ಜನಕ್ಕೆ ಒಂದು ಟಾಯ್ಲೆಟ್ ಕೂಡ ಸೊ ಕರೆಕ್ಟಾಗಿಲ್ಲ ಹಾಗಾಗಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಈ ಸಹಜವಾಗಿ ಈ ಸಮಸ್ಯೆಗಳಿದೆ ಈ ಎಲ್ಲಿ ನೋಡಿದ್ರೆ ನಿಮ್ಮ ಗಾರ್ಬೇಜ್ ಆಗಿರ್ಬೋದು ಇವೆಲ್ಲ ಇದೆ ತಾಲೂಕಲ್ಲಿ ಪೂರ್ತಿ ಕೆಲಸ ಎಲ್ಲ ಇವತ್ತು ದಿವಸ ಜನ ಮಾತಾಡೋದು ಏನಂತಂದರೆ ತಾಲೂಕಿನ ಎಮ್ ಎಲ್ ಎನೇ ಈ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಅಂತಾರೆ ಅವ್ರು ಹೇಳ್ತಾರೆ ನಾವು ಯಾವ ಕೆಲಸನೂ ಮಾಡ್ತಾ ಇಲ್ಲ ಅಂತ ಅವರು ಅವರು ಅವ್ರ ಫಾಲೋವರ್ಸು ಅವ್ರ ಕಮ್ಮಿ ಅವ್ರ ರಿಲೇಷನ್ಗಳು ಯಾರೋ ಕೆಲಸಗಳು ಮಾಡ್ತಿದ್ದಾರೆ ಈಗ ಕ್ವಾಲಿಟಿ ವರ್ಕ್ಸ್ ಇಲ್ಲ ಅಂದರೆ ಅದನ್ನು ಕೇಳೋರು ಯಾರು ಕ್ವಾಲಿಟಿ ವರ್ಕ್ಸ್ ಇಲ್ಲ ಈಗ ಈ ರಸ್ತೆಗಳೆಲ್ಲ ಮಾಡಿರೋಂಥವ್ರೆ ಈಗ ನೋಡಿ ಇಲ್ಲಿ ಹೊಸ ಮಾಲೂರು ತಾಲೂಕಿಂದ ಹೋಗೋ ಮುಖ್ಯ ರಸ್ತೆ ಮೂರು ನಾಲ್ಕು ವರ್ಷದಿಂದ ಹಂಗೆ ಬಿದ್ದಿದೆ ಯಾರೂ ಕೇಳೋರಿಲ್ಲ ಈ ಹೊಸಕೋಟೆಯಿಂದ ಮಾಲೂರಿಂದ ಹೊಸಕೋಟೆಗೆ ಹೋಗೋ ರಸ್ತೆನಲ್ಲಂತೂ ನೀವು ಯಾರೂ ಹೋಗೋಕೆ ಆಗಲ್ಲ ಯಾವುದೇ ಒಂದು ಲಾರಿ ವೆಹಿಕಲ್ಸ್ ಬಂತಂದ್ರೆ ಅದು ಪಕ್ಕದಲ್ಲಿ ಯಾವುದೇ ಟೂ ವೀಲರ್ಸ್ ಆಗಲಿ ಯಾರೂ ಹೋಗಂಗಿಲ್ಲ ಹೋದರೆ ಎಲ್ಲಿ ಪ್ರಾಣ ಹೋಗ್ಬಿಡುತ್ತೆ ಅಂತ ಭಯ ಈಗಾಗಲೇ ಒಂದು ನೂರ ಹದಿನೈದಕ್ಕೂ ಹೆಚ್ಚು ಜನ ಈ ರೋಡಲ್ಲಿ ಆಸ್ಟೆಂಟ್ ಆಗಿದೆ ಆಗಿ ಕಾಲು ಕೈ ಮುರ್ಕೊಂಡು ಸುಮಾರು ಒಂದು ಏಳೆಂಟು ಜನ ಸತ್ತಿದ್ದಾರೆ ಆದರೆ ಯಾರೂ ಇದನ್ನು ಕೇಳೋರಿಲ್ಲ ಜನ ಪಾಪ ಕೇಳ್ತಾ ಇದ್ದಾರೆ ಕೇಳಿದ್ರು ಅದಕ್ಕೆ ಬೇಜವಾಬ್ದಾರಿ ಉತ್ತರಗಳು ಕೊಟ್ಕೊಂಡು ಸರ್ಕಾರ ಬಿ ಜೆ ಪಿ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ನಾವು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಒಂದು ವರ್ಷ ಮಾತ್ರ ನಾವು ಸರ್ಕಾರ ಇತ್ತು ಇನ್ನೂರಿಪ್ಪತ್ತು ಕೋಟಿ ಕೆಲಸ ಮಾಡ್ತಿದ್ದೀನಿ ಅಂತ ಆ ಇನ್ನೂರಿಪ್ಪತ್ತು ಕೋಟಿಗೆ ಅಕೌಂಟ್ ಕೊಡಬೇಕಲ್ಲ ಇನ್ನೂರಿಪ್ಪತ್ತು ಕೋಟಿಗೆ ಅಲ್ಲಿ ಬ್ಯಾನರ್ ಹಾಕ್ಲಿ ಇಂತಿಂಥ ರಸ್ತೆ ಇಷ್ಟು ಕೋಟಿ ಕೆಲಸ ಮಾಡಿದ್ವಿ ಇಂಥವ್ರು ಗುತ್ತಿಗೆದಾರರು ಇಂಥವ್ರು ಅಂತ ಪಬ್ಲಿಕ್ ಕೇಳಬೇಕಲ್ಲ ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ನಾನು ಇನ್ನೂರು ಇಪ್ಪತ್ತು ಕೋಟಿ ಮುನ್ನೂರು ಕೋಟಿ ನಾಲ್ನೂರು ಕೋಟಿ ಅಂತ ಹೇಳ್ಕೊಂಡು ಹೋಗ್ತಾರೆ ಅಂತೂ ಒಂದು ಯಾವ ಕೆಲಸ ಎಲ್ಲಿ ಅಂತ ಕೂಡ ಇದಿಲ್ಲ ಎಲ್ಲ ಅವ್ರ ಕುಟುಂಬದವರು ಕೆಲಸ ಮಾಡ್ತಾರೋದು ಅವ್ರ ಕುಟುಂಬದವ್ರು ಕೆಲಸ ಮಾಡ್ತಾರೋದ್ರಿಂದ ಯಾರೂ ಅವ್ರನ್ನ ಈ ಕ್ವಾಲಿಟಿ ವರ್ಕ್ ಇಲ್ಲಾಂದರೆ ಈಗ ನಾವು ಸಾಮಾನ್ಯ ವ್ಯಕ್ತಿ ನಾನಾಗಿರಲಿ ಯಾರೋ ಒಬ್ರು ಕೆಲಸ ತೊಗೊಂಡಿರ್ತಾರೆ ಗುರ್ತಿಗೆಗಾರರು ಕೆಲಸ ಕ್ವಾಲಿಟಿ ಇಲ್ಲ ಅಂತಂದರೆ ಯಾಕ್ರಿಗೆ ಸರಿಯಾಗಿ ಮಾಡಿರಿ ಬಿಟ್ಟು ಹೇಳಿ ಮಾಡಿಸ್ತೀವಿ ಮತ್ತೆ ನಾನೇ ಕೆಲಸ ತೊಗೊಂಡು ಮಾಡಿಸಿದ್ರೆ ನನಗೆ ಕೇಳೋರು ಯಾರು ಈ ಕ್ವಾಲಿಟಿ ಸರಿ ಇಲ್ಲ ಅಂತೇಳ್ಬಿಟ್ಟು ನಾನು ಕೇಳೋರು ಯಾರು ಪ್ರಶ್ನೆ ಮಾಡೋರು ಯಾರು ಹಾಗಾಗಿ ಇಲ್ಲಿ ಯಾರು ಪ್ರಶ್ನೆ ಮಾಡ್ತಾರಲ್ಲ ಪ್ರಶ್ನೆ ಮಾಡಿದ್ರೆ ಕೂಡ ಅದಕ್ಕೆ ಪ್ರತಿಫಲ ಸಿಗ್ತಾಯಿಲ್ಲ ಜನಕ್ಕೆ ಹಾಗಾಗಿ ಈ ಏನು ತಾಲೂಕಲ್ಲಿ ಈ ಥರ ಎಲ್ಲ ನಡೀತಾ ಇದೆಯೋ ಇದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ ಅವ್ರು ಅಂದ್ಕೊಂಡಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಮಾಲೂರು ಜನ ಅಂತ ತುಂಬ ಮೈಂಡ್ ಸೆಟಪ್ ಅಲ್ಲಿದ್ದಾರೆ ಹಾಗಾಗಿ ಜನನೇ ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಅಂತ ಹೇಳಕ್ ಬಯಸ್ತೀನಿ ಸರ್ ಎಸ್ ನಿಮ್ಮದೇ ಪಕ್ಷದ ಮಾಜಿ ಎಮ್ ಎಲ್ ಎ ಮಂಜುನಾಥ್ ಗೌಡ್ರು ಸದ್ಯಕ್ಕೆ ನಿಮ್ಮ ಪ್ರತಿಸ್ಪರ್ಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಏನಿಲ್ಲ ಸರ್ ನಮ್ಮ ಪಕ್ಷಕ್ಕೆ ಬರಬೇಕಂತ ಬಂದಿದ್ದಾರೆ ಅದು ಅವ್ರಿಚ್ಛೆ ನಾವೇನು ಅವ್ರ ಬಗ್ಗೆ ನಾವೇನು ಮಾತಾಡೋಕ್ಕೆ ಏನು ಇಚ್ಛೆ ಪಡೋಲ್ಲ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಯಾರು ಬೇಕೋ ಬರ್ಬೋದು ಹಾಗಾಗಿ ಈ ಒಂದು ದೊಡ್ಡ ಪಕ್ಷ ಹಾಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಕೆಲಸ ಮಾಡ್ತಾ ಸರ್ ಅವರು ಬಿ ಜೆ ಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತ ನಿರೀಕ್ಷೆ ಇದೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟು ರಾಜ್ಯದಲ್ಲಿ ಅಧಿಕಾರ ಬಂದೇ ಬರುತ್ತೆ ಬು ಬಿ ಜೆ ಪಿ ಸರ್ಕಾರ ರಚನೆ ಆಗಿ ಆಗುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಸರ್ ನಾನು ಫಾರ್ಟಿ ಪರ್ಸೆಂಟ್ ಕಮಿಷನ್ನು ಜೊತೆಗೆ ವೋಟರ್ ಐ ಡಿ ಸ್ಕ್ಯಾಮು ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ ಕೇವಲ ಎಲ್ಲ ಕಡೆ ಹಿಂದುತ್ವ ಅನ್ನೋ ಒಂದು ಅಜನೇ ಇಟ್ಕೊಂಡು ಕೋಮುದ್ವೇಷವನ್ನು ಮಾಡ್ತಾ ಇದಾರೆ ಬಿ ಜೆ ಪಿ ಸರ್ಕಾರ ಅನ್ನೋ ಒಂದು ಆರೋಪ ಹೌದು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾರಲ್ಲ ಕೊಟ್ಟವ್ರು ಯಾರಂತ ತೋರಿಸ್ಬೇಕಲ್ಲ ಈಗ ಮಾಲೂರು ತಾಲೂಕಲ್ಲಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ನಮ್ಗೇನು ಅಭಿವೃದ್ಧಿ ಆಗ್ತಾಯಿಲ್ಲ ನಲ್ವತ್ತು ಪರ್ಸೆಂಟ್ ಅದಿದೆ ಅಂತಾರೆ ಯಾರು ಶಾಸಕರಿಲಿ ಕಾಂಗ್ರೆಸ್ ಹತ್ತೆ ಯಾರು ಕೊಟ್ಟರು ಯಾವ ಆಫೀಸರ್ಸ್ ತೊಗೊಂಡ್ರು ಯಾರು ಗೊತ್ತಿದಾರಿಗೆ ಕೊಟ್ಟಿದ್ದಾರೆ ತನಿಖೆ ಮಾಡಬೇಕಲ್ಲ ಇಲ್ಲಿರೋಂಥ ಶಾಸಕರು ಸುಮ್ಮನೆ ಹೇಳ್ಕೊಂಡು ಹೋದ್ರೆ ಪ್ರಯತ್ನ ಏನು ಕೊಟ್ಟವ್ರು ಯಾರು ತೊಗೊಂಡವ್ರು ಯಾರು ಇದನ್ನು ಪ್ರಶ್ನೆ ಮಾಡಿದಿರಾ ಎಲ್ಲೋ ಒಂದು ವಿಚಾರ ಹೇಳಿದ್ರು ಅಂತ ಅದನ್ನೇ ಇಟ್ಕೊಂಡು ಇವರು ಮಾತಾಡುತ್ತಾರಂದರೆ ನಿಮ್ಮ ತಾಲೂಕಲ್ಲಿ ಇಲ್ಲಿ ಮಾಲೂರು ತಾಲೂಕಲ್ಲಿ ಯಾರು ಎಮ್ ಎಲ್ ಎ ಅಂಡೋರಲ್ಲಿ ಆಫೀಸರ್ಸ್ ಇದ್ದಾರೆ ಯಾರು ಯಾರಂಡವರಲ್ಲಿ ಗುತ್ತಿಗೆದಾರರು ಇದ್ದಾರೆ ಯಾರು ಕೊಟ್ಟವ್ರು ಯಾರು ತೊಗೊಂಡವ್ರು ಯಾರು ಪ್ರಶ್ನೆ ಅವ್ರು ಅವ್ರನ್ನ ಕೇಳಬೇಕಲ್ಲ ನೀವು ತೊಗೊಂಡವ್ರು ಯಾರು ಕೊಟ್ಟವರು ಯಾರು ಇದನ್ನು ನಾನು ಕೇಳೋಕ್ಕೆ ಬಯಸ್ತೀನಿ ಎಸ್ ನಿಮ್ಮ ಪ್ರಕಾರ ಈಗ ಸಿ ಎಮ್ ಬೊಮ್ಮಾಯಿ ಇದ್ದಾರೆ ರಾಜ್ಯದಲ್ಲಿ ಸೊ ನೆಕ್ಸ್ಟ್ ಎರಡು ಸಾವಿರದ ಬಿ ಜೆ ಪಿಯಿಂದ ಯಾರು ಸಿ ಎಮ್ ಆದರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಕಾರ್ಯ ಕಾರ್ಯಕರ್ತರು ಪಕ್ಷ ಇದು ಯಾರನ್ನ ಅವತ್ತು ದಿವಸ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಮಾಡ್ತಾರೆ ಸರ್ ಇದರಲ್ಲಿ ಇಂಥವರೇ ಅನ್ನೋದೆಲ್ಲ ಏನಿಲ್ಲ ಕಾರ್ಯ ನೀವು ನೋಡಿರ್ಬೋದು ಇಡೀ ದೇಶದಲ್ಲಿ ಸಾಮಾನ್ಯ ಒಂದು ಸಮಾಜದ ಒಬ್ಬ ಒ ಬಿ ಸಿ ರಾಜ್ ನಮ್ಮ ಒಂದು ಪ್ರಧಾನಮಂತ್ರಿಗಳನ್ನು ಮಾಡಿದ್ದಾರೆ ಆ ರೀತಿ ಇಲ್ಲಿ ಕೂಡ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಯಾರು ಅಂತ ಹೇಳಕ್ಕೆ ಬರಲ್ಲ ಯಾರನ್ನ ಉತ್ತಮವನ್ನ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಂಥ ಖಂಡಿತವಾಗಿ ಅಂತ ಹೇಳಕ್ಕೆ ಬಯಸ್ತೀನಿ ಯಡಿಯೂರಪ್ಪ ಅವರ ನೆಗ್ಲೆಕ್ಟ್ ಮಾಡಿದ್ರು ಅನ್ನೋ ಒಂದು ಆರೋಪ ಬರ್ತದೆ ಇತ್ತೀಚೆಗಷ್ಟೇ ಕೊಪ್ಪಳದಲ್ಲಿ ಕಾರ್ಯಕ್ರಮ ಆಯಿತು ಜೆ ಪಿ ನಡ್ಡಾ ಕೂಡ ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪ ಅವರಿಗೆ ಆಹ್ವಾನವೇ ಕೊಟ್ಟಿಲ್ಲ ಯಡಿಯೂರಪ್ಪ ವರ್ಸಸ್ ಬೊಮ್ಮ ಈ ಥರ ಆಗ್ತಾ ಇದೆ ರಾಜ್ಯ ಬಿ ಜೆ ಪಿಯಲ್ಲಿ ಅನ್ನೋ ಒಂದು ಚರ್ಚೆ ಸರ್ ಅದೆಲ್ಲ ಹೈಕಮಾಂಡ್ ಬಿಟ್ಟಿದ ವಿಚಾರ ಅವರು ಬಲಿಷ್ಠವಾದ ನಾಯಕರು ನಮ್ಮ ಎಲ್ಲರೂ ಒಪ್ಕೊಂಡಿರೋ ಇಡೀ ರಾಜ್ಯ ಒಪ್ಕೊಂಡಿರೋಂಥ ನಾಯಕರು ಹಾಗಾಗಿ ಇದನ್ನೆಲ್ಲ ಹೈಕಮಾಂಡ್ ಅವರು ನೋಡ್ಕೊತಾರೆ ಸರ್ ಎಸ್ ನೋಡ ಮಾಧುರ್ ವಿಧಾನಸಭಾ ಕ್ಷೇತ್ರ ಸೊ ಪಿಯ ಅಭ್ಯರ್ಥಿ ಆಕಾಂಕ್ಷಿಯಾಗಿರ್ತಕ್ಕಂಥ ಓಡಿ ವಿಜಯ್ ವಿಜಯಕುಮಾರ್ ಅವರು ತಾವು ಗೆಲ್ಲುವಂಥ ವಿಶ್ವಾಸವನ್ನು ಜೊತೆಗೆ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕೊನೆಯದಾಗಿ ಇನ್ನೊಂದು ನೂರಿಪ್ಪತ್ತು ದಿನ ಮಾತ್ರ ಇದೆ ಎಲೆಕ್ಷನ್ಗೆ ಸೊ ಜನರ ತೀರ್ಪೇ ಅಂತಿಮ ಆಗಿರುತ್ತೆ ನೋಡೋಣ ಮಾದೂರು ವಿಧಾನಸಭಾ ಕ್ಷೇತ್ರದ ಜನ ಯಾರು ಕೈ ಹಿಡಿತಾರೆ ಅಂತ